ಬೆಂಕಿಗಾಹುತಿಗೊಳಗಾದ ಎರಡು ಕುಟುಂಬಕ್ಕೂ ತಾತ್ಕಾಲಿಕ ಮನೆ ನಿರ್ಮಾಣ. ಡಾಕ್ಟರ್ ಸಿಎಂ ರಾಜೇಶ್ ಗೌಡ. ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡರವರು ನಿನ್ನೆ ಬೆಂಕಿಗಾಹುತಿಗೊಳಗಾಗಿ ಕೊಟ್ಟ ಗ್ರಾಮದಲ್ಲಿ ಸುಟ್ಟು ಹೋದ ಮನೆಗಳಿಗೆ ಭೇಟಿ ನೀಡಿ ಪುಟ್ಟಿರಮ್ಮ ಹಾಗೂ ನಿಂಗಣ್ಣರವರ ಮನೆ ಸಂಪೂರ್ಣ ಸುಟ್ಟು ಹೋಗಿದ್ದು, ಶಾಸಕರು ಎರಡೂ ಕುಟುಂಬಕ್ಕೂ ತಾತ್ಕಾಲಿಕ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಹೇಳಿ ಕೂಡಲೇ ಒಂದು ಲೋಡ್ ಎರಡೂ ಮನೆಗೆ ಬೇಕಾಗುವಷ್ಟು ಕಡಪದ ಕಲ್ಲುಗಳನ್ನು ತಮ್ಮ ಸ್ವಂತ ಖರ್ಚಿನಿಂದ ಕೊಡಿಸಿದರು. ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳನ್ನು ಕೊಡಿಸಿಕೊಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮದಲೂರು ಮೂರ್ತಿ ಮಾಸ್ಟರ್ ರಂಗನಾಥ್, ವೀರೇಶ್, ರಾಮಲಿಂಗೇಗೌಡ, ಚಿಕ್ಕನಕೋಟೆ ಕರಿಯಣ್ಣ, ಪುಟ್ಟಯ್ಯ, ಗುರುಮೂರ್ತಿ, ಮದಲೂರು ಮಂಜು ಮುಂತಾದ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು.